ವೀಕ್ಷಕರೇ, ರಾಜಕೀಯ ರಾಜಕಾರಣಿಗಳು, ದೇಶ, ಕೇಂದ್ರ, ರಾಜ್ಯ, ಕ್ಷೇತ್ರ, ಹೋರಾಟ, ಸಮಾಜ ಸೇವೆ, ಸತ್ಯ, ಶ್ರದ್ಧೆ, ನಿಷ್ಠೆ, ಸ್ನೇಹ, ಸ್ಪಂದನೆ, ಕಾಳಜಿ, ಆದರ್ಶ, ಸ್ವಾಭಿಮಾನ, ಆಸಕ್ತಿ, ಆಲೋಚನೆ, ಆತ್ಮವಿಶ್ವಾಸ, ಪ್ರಾಮಾಣಿಕತೆ, ದಕ್ಷತೆ, ವ್ಯವಸ್ಥೆ, ಅವ್ಯವಸ್ಥೆ, ಚಿಂತನೆ, ಅಭಿವೃದ್ಧಿ, ನಡೆ, ನುಡಿ, ಏಳು ಬೀಳು, ಭೂತ, ವರ್ತಮಾನ, ಭವಿಷ್ಯ, ಇವೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಒಂದು ಕ್ಷೇತ್ರದ ಒಂದು ಜನಪ್ರತಿನಿಧಿಯ, ಜನನಾಯಕ, ರಾಜಕೀಯತರ ಜೀವನ, ಅವರು ಒಂದು ಉನ್ನತ ಸಾಮಾಜಿಕ ವ್ಯವಸ್ಥೆಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯಗಳನ್ನು ಪರಿಗಣಿಸಿ ಅವೆಲ್ಲವನ್ನು ತಮ್ಮೆಲ್ಲರ ಮುಂದೆ ತರ್ತಕ್ಕಂಥದ್ದೇ ನಮ್ಮ ಮೂಲ ಉದ್ದೇಶ. ಹಾಗಾಗಿ ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಭಾರತೀಯ ಜನತಾ ಪಾರ್ಟಿಯ ಯುವ ನಾಯಕರಂತಾನೆ ಹೇಳ್ಬೋದು. ಇವರು ಸುಮಾರು ಒಂದು 20 ವರ್ಷಗಳಿಂದ ಸತತವಾಗಿ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬಂದಿರತಕ್ಕಂತಹ ಸಮಾಜ ಸೇವಕರು, ಬೈಂದೂರು ಪಟ್ಟಣ ಪಂಚಾಯತಿಯ ಮಹಾಶಕ್ತಿ ಕೇಂದ್ರದ ಹಾಲಿ ಅಧ್ಯಕ್ಷರು ಹಾಗೂ ಮುಂದೆ ಬರ್ತಕ್ಕಂತಹ ಪಟ್ಟಣ ಪಂಚಾಯಿತಿ ಚುನಾವಣೆಯ ಪ್ರಬಲ ಆಕಾಂಕ್ಷಿ ಕೂಡ ಆದಂತಹ ಮಾನ್ಯ ಶ್ರೀ ಎಸ್ ರಾಘವೇಂದ್ರ ಪೂಜಾರಿರವರು ನಮ್ಮ ಉಪಸ್ಥಿತಿ. ಇವರಿಗೆ ನಾವು ಆನ್ಲೈನ್ ಸೋಷಿಯಲ್ ಮೀಡಿಯಾ ಸಲುವಾಗಿ ಹಾರ್ದಿಕ ಸ್ವಾಗತಗಳು. ರಾಘವೇಂದ್ರ ಅವರೇ ನಮಸ್ತೆ. ಮೊಟ್ಟ ಮೊದಲನೇದಾಗಿ ರಾಘವೇಂದ್ರ ಅವರೇ, ತಮ್ಮ ಸಣ್ಣ ಕಿರು ಪರಿಚಯ ನಮ್ಮ ವೀಕ್ಷಕರಿಗೆ ಕೊಡಿ. ಎಲ್ಲ ಮಾಧ್ಯಮದವರಿಗೂ ವಂದನೆಗಳು. ನನ್ನ ಹೆಸರು ರಾಘವೇಂದ್ರ ಪೂಜಾರಿ ಅಂತ. ಮೊದಲಿಗೆ ನಾನು ಯುವ ಮೋರ್ಚಾದ ಜನರಲ್ ಸೆಕ್ರೆಟರಿ ಆಗಿದ್ದೆ. ಇವಾಗ ಬೈಂದೂರು ಪಟ್ಟಣ ಪಂಚಾಯತಿಯ ಅಧ್ಯಕ್ಷನಾಗಿದ್ದೆ. ಇವಾಗ ಸುಮಾರು 20 ವರ್ಷದ ಜನರ ಸೇವೆಯಲ್ಲಿ ಸದಾ ಇದ್ದೆ. 20 ವರ್ಷಗಳಾಯಿತು ತಮಗೆ ಈ ರಾಜಕೀಯ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿ ರಾಘವೇಂದ್ರ ಅವರು, ಇದಕ್ಕೆ ಮೂಲ ಕಾರಣ ಯಾರು, ತಾವು ಬರೋದಕ್ಕೆ ಕಾರಣಕರ್ತರು ಯಾರು, ಈ ರಾಜಕೀಯ ಕ್ಷೇತ್ರಕ್ಕೆ ಬರಲು ಯಾರು ಪ್ರೇರಣೆ ತಮಗೆ? ಈ ರಾಜಕೀಯ ಗುರುಗಳೆಂದರೆ ಶಂಕರ್ ಪೂಜಾರಿ ಅವರು. ಅವರ ಒಂದು ಕಾರ್ಯವೈಖರಿ ನೋಡಿ ನಮ್ಮ ಮನಸ್ಸಿಗೆ ನಮಗೂ ಒಂದು ಉದುಂಬಿಸಿ ನಾವು ಬಂದಿದ್ದೇವೆ. ಶಂಕರ್ ಪೂಜಾರಿ ಅವರು ತಮಗೆ ಸಂಬಂಧಿಕರು, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದರು ಬೈಂದೂರು ಕ್ಷೇತ್ರದಿಂದ. ಹೌದಾ? ಓಕೆ. ಈಗ ತಾವು ಪಾದಾರ್ಪಣೆ ಮಾಡಿದ್ರಲ್ಲ ರಾಜಕೀಯಕ್ಕೆ ಬಂದ್ರಲ್ಲ, ಏನು ಮನಸ್ಸಲ್ಲಿ ಏನಿತ್ತು, ಏನು ಓಡ್ತಾ ಇತ್ತು ನಿಮಗೆ, ನಾನು ಮುಂದಿನ ದಿನಗಳಲ್ಲಿ ನನ್ನ ಜನ ಸೇವೆ ಯಾವ ಥರ ಮಾಡಬೇಕು ಎನ್ನಕ್ಕಂಥದ್ದು ಏನಾದರೂ ಆಲೋಚನೆ ಮಾಡ್ಕೊಂಡು ತಾವು ರಾಜಕೀಯ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ್ರ? ರಾಜಕೀಯ ಬಂದಂದ್ರೆ ನನ್ನ ಒಂದು ಮೂಲ ಉದ್ದೇಶ ಅಂದರೆ ಈ ಜನ ಸೇವೆ ಮಾಡಬೇಕು. ಅವ್ರ ಮೂಲ ಮತಕ್ಕೆ ಏನಾದರೂ ಹೋರಾಟ ಹೋಗಬೇಕು ಅಂತ ಕೊಡಬೇಕಂತ. ಓಕೆ. ಜನರೊಟ್ಟಿ ಬೆತ್ತು ಏನಾದ್ರು ಮಾಡಬೇಕು, ಅವ್ರಿಗೆ ಸಹಾಯ ಮಾಡಬೇಕು ಅಂತ ಒಂದು ಮೂಲ ಉದ್ದೇಶದಿಂದ ಬಂದಿದ್ದೀನಿ. ಹೌದಾ? ಓಕೆ. ಈಗ ಸುಮಾರು ಒಂದು 20 ವರ್ಷಗಳಿಂದ ತಾವು ಒಂದು ಸರಿಯಾದ ಒಂದು ಸಮಯ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲೂ ತಾವು ಕಳೆದಿದ್ದೀರಾ. ಈಗ ಸುಮಾರು ಒಂದು 9 ವರ್ಷ ಆಯಿತು ತಮಗೆ ಭಾರತೀಯ ಜನತಾ ಪಾರ್ಟಿಯಲ್ಲಿ. ಹೇಗೆ ಅನಿಸ್ತಾ ಇದೆ ಈಗ ಭಾರತೀಯ ಜನತಾ ಪಾರ್ಟಿ? ಮೊದಲಿನ ಪುರುಷಕ್ಕೆ ಪುರುಷಕ್ಕೆ ತುಂಬ ವ್ಯತ್ಯಾಸ ಇದೆ. ಮೊದಲಿನ ಪಕ್ಷದಲ್ಲಿ ಶಿಸ್ತನ್ನು ಕಡಿಮೆ, ಶಿಸ್ತು ಜಾಸ್ತಿ. ನಮ್ಮ ಪಕ್ಷದಲ್ಲಿ ಸ್ವಲ್ಪ ಶಿಸ್ತಿನ ಇದು ಉಂಟು. ಈಗ ತಾವು ಬೈಂದೂರು ಪಟ್ಟಣ ಪಂಚಾಯತಿಯ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ರಾಘವೇಂದ್ರ ಅವರು. ಹೌದಾ? ಸೊ ಇದರಲ್ಲಿ ತಮ್ಮ ಒಂದು ಮುಖ್ಯ ಕಾರ್ಯ ಏನಿರುತ್ತೆ, ಏನು ಮಾಡಬೇಕಾಗುತ್ತೆ ತಾವು? ನಮ್ಮಲ್ಲಿ ಹೇಳೋಕಾದ್ರೆ ಸಾಮಾನ್ಯ ಕಾರ್ಯಕರ್ತರನ್ನು ಬೆರೆತು ಅವ್ರನ್ನ ಉದ್ಯಮಿಸೋ ಕೆಲಸ ಮದ್ದನ್ನು ಮಾಡ್ತಿದ್ದೀನಿ. ಅವ್ರಿಗೆ ಏನೇ ಸಮಸ್ಯೆ ಇದ್ದರೆ ಹೊರಟಿಗೆ ಹೋಗ್ತಾ ಇರ್ತೀನಿ. ಎಲ್ಲ ಪ್ರತಿಯೊಂದು ಸಮಸ್ಯೆಗೂ, ಪ್ರತಿಯೊಂದು ಸಮಸ್ಯೆಯನ್ನು ಬಗೆಹರಿಸಲು ತಾವು ಪ್ರಯತ್ನ ಪಡ್ತಾ ಇದ್ದೀರಿ. ಹಾಗೂ ಪಕ್ಷ ಸಂಘಟನೆಗೋಸ್ಕರ ಯಾವ ಥರ ಒತ್ತು ಕೊಡ್ತಾ ಇದ್ದೀರಾ, ತಮ್ಮ ಕಡೆಯಿಂದ ಏನು ಪ್ರಯತ್ನಗಳಾಗ್ತಾ ಇದ್ದಾವೆ? ನಮ್ಮ ಪಕ್ಷದಲ್ಲಿ ನಮ್ಮ ಪಕ್ಷದ ಏನು ಸಿದ್ಧಾಂತ ಉಂಟು ಅದನ್ನು ಜನರಿಗೆ ಹೇಳ್ತಾ, ನಮ್ಮ ಪಕ್ಷದಿಂದ ಏನು ಜನರಿಗೆ ಸೌಲಭ್ಯ ಸಿಗ್ತದೆ ಅದನ್ನು ವಿವರಣೆ ಮಾಡ್ತಾ ನಮ್ಮ ಕಾರ್ಯಕರ್ತರು ನಮ್ಮ ಬೆತ್ತ ಹೇಳ್ತಾ ಇರ್ತೀವಿ ಈ ಥರ ಇದ್ದಾರೆ ಅನಿಸ್ತಂತ. ಓಕೆ. ಈಗ ಮುಂದೆ ಬರ್ತಕ್ಕಂತಹ ಪಟ್ಟಣ ಪಂಚಾಯತಿ ಚುನಾವಣೆಗೆ ತಾವು ಒಬ್ಬರು ಪ್ರಬಲ ಆಕಾಂಕ್ಷಿಯಾಗಿದ್ದೀರಾ ರಾಘವೇಂದ್ರ ಅವರೇ. ಈ ವಿಚಾರದ ಸಲುವಾಗಿ ತಮ್ಮ ಪಕ್ಷ ಹಾಗೂ ಪಕ್ಷದ ಮುಖಂಡರಿಗೆ ನಮ್ಮ ಒಂದು ವಾಹಿನಿಯ ಮುಖಾಂತರ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಾ, ಏನು ಕೇಳಕ್ಕೆ ಇಷ್ಟಪಡ್ತೀರಾ? ನಮ್ಮ ಪಕ್ಷದ ಮುಖಂಡರಿಗೆ ಹೇಳೋದನ್ನಿಷ್ಟೇ, ಪಕ್ಷದ ನಿರ್ಧಾರ ನಮ್ಗೊಂದು ನಾನೊಂದು ಪ್ರಬಲ ಆಕಾಂಕ್ಷಿ ನಿಲ್ಬೇಕಂತಿತ್ತು.
ನಿಮ್ಮ ಪಕ್ಷ ಏನು ತೀರ್ಮಾನ ತಗೊಳ್ತದೆ ಅದರ ಪ್ರಭಾವ ತಾವು ಭದ್ರಾಗಿದ್ದೀರಿ. ಓಕೆ, ಮುಂದಿನ ದಿನಗಳಲ್ಲಿ ಏನಾದರೂ ಪಕ್ಷ ಹಾಗೂ ಪಕ್ಷದ ಮುಖಂಡರು ತಮ್ಮ ಒಂದು ಹೆಸರು ನಮೋದಿಸಿದಲ್ಲಿ ಪಟ್ಟಣ ಪಂಚಾಯತಿ ಚುನಾವಣೆಗೆ ತಾವೇ ಗೆಲ್ತೀರಾ ಎನ್ನಕ್ಕಂಥದ್ದು ಎಷ್ಟು ಪರ್ಸೆಂಟ್ ಆತ್ಮವಿಶ್ವಾಸ ತಮ್ಮಲ್ಲಿದೆ? ನೂರಿದೆ ಸರ್. ವೆರಿ ಗುಡ್. ಗೆಲ್ತೀರಾ? ಗೆದ್ದುಬಿಟ್ಟು ಮುಂದಿನ ಒಂದು ತಮ್ಮ ಒಂದು ಕಾರ್ಯಾಚರಣೆ ಯಾವ ಥರ ಇರುತ್ತೆ ರಾಜಕೀಯ ಕ್ಷೇತ್ರದಲ್ಲಿ, ಏನು ಮಾಡಬೇಕಂತ ಏನಾದರೂ ಆಲೋಚನೆ ಮಾಡ್ಕೊಂಡಿದ್ದೀರಾ ಗೆದ್ದಲ್ಲಿ ಆದ ನಂತರ? ನಮ್ಮ ನನ್ನ ಕೈಲಲ್ಲಿ ಏನಂತ ಸಹಾಯ ಮಾಡಿದ್ದೆಲ್ಲ ಮಾಡಿಬಿಡ್ತೀನಿ. ಸರ್ಕಾರ ಸವಲತ್ತು ಏನೆಲ್ಲ ಜನರಿಗೆ ತಿಳಬೇಕು ಅದನ್ನು ತಿಳಿಸ್ಬಿಡ್ತೇನೆ. ಎಲ್ಲ ತಮ್ಮಲ್ಲಿ ಆ ಒಂದು ಸಾಮರ್ಥ್ಯ ಹೊಂದಿದ್ದೀರಾ ಎನ್ನಕ್ಕಂಥದ್ದು ವಿಶ್ವಾಸ ಇದೆಯಾ ತಮ್ಮಲ್ಲಿ? ಹೌದಾ? ಓಕೆ, ಇಲ್ಲಿನ ಈಗ ಹಾಲಿ ಶಾಸಕರಾದಂಥ ಸುಕುಮಾರ್ ಶೆಟ್ಟರ್ ಇದ್ದಾರೆ, ಹೌದಾ? ಇವರ ಸಲುವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ತಾವು? ಪರವಾಗಿಲ್ಲ, ನಮ್ಮ ಹೆಚ್ಚಿನ ನಾಯಕರು ಅವರು ತುಂಬ ಒಳ್ಳೆ ಅಭಿವೃದ್ಧಿ ಕೆಲಸ ಎಲ್ಲ ಮಾಡಿದ್ದಾರೆ, ಜನ ಮನಸ್ಸು ಸದಾ ಇದ್ದಾರೆ, ಯಾವ ಕ್ಷಣದಲ್ಲಿ ಬೆಳೆ ಸ್ಪಂದಿಸ್ತಾರೆ. ಓಕೆ ಓಕೆ, ಈಗ ತಾವೊಬ್ಬರು ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿರೋದ್ರಿಂದ ತಮಗೆ ನಾನು ಏನು ಕೇಳ್ತೀನಿ ಅಂದರೆ, ತಮ್ಮ ಒಂದು ಕಾರ್ಯಕರ್ತರಿಗೆ ನಮ್ಮ ಒಂದು ವಾಹಿನಿಯ ಮುಖಾಂತರ ಏನು ಸಂದೇಶವನ್ನು ಕೊಡಕ್ಕೆ ತಾವು ಇಷ್ಟಪಡ್ತೀರಿ? ಸಂದೇಶ ಅಂದರೆ ಇಷ್ಟೇ ಸರ್, ಪಕ್ಷ ಸಂಘಟನೆಯಲ್ಲಿ ತೊಡಬೇಕು ಅಂತ ಹೇಳ್ತೀನಿ ನಮ್ಮ ಕಾರ್ಯಕರ್ತರಿಗೆ. ತುಂಬ ಒಳ್ಳೆ ಇದುಂಟು ಇದರಲ್ಲಿ, ಮನಿ ಪೋರೆ ಅಂತೇನಿಲ್ಲ. ಒಬ್ಬ ಬಡ ಕಾರ್ಯಕರ್ತನಾದ ತಗೊಂಡು ಇಲ್ಲಿ ಬೇಕು ಏನು ಬೇಕು ಮಾಡುವಂತ ಮೋದಿಜಿಯವರು ಸಾಕ್ಷಿಯಾಗಿದ್ದಾರೆ. ಶಾಯಂ ಅವರು ನೀಡಿದ ಪ್ರಧಾನಿ ಆಗಿದ್ದಾರೆ, ನಾಳೆ ಇನ್ನೊಬ್ರು ಏನೂ ಆಗ್ಬೋದು. ಎಲ್ಲ ಪಕ್ಷ ಕಂಡಾಗ ನಮ್ಮ ಪಕ್ಷ ಅಲ್ಲ, ಜನಸೇವೆ ಮಾಡಿ ಇದು ಮಾಡ್ತಾ ಬಂದ್ರೆ ನಿಮ್ಗೊಂದು ಒಳ್ಳೆ ಹೆಸರು ಬರ್ತದೆ, ನಿಮಗೊಂದು ರಾಜಕೀಯ ಮುನ್ನೋಗುವಂತ ಹೆಸರು ಅಂತ ಹೇಳಿ ಇಷ್ಟಪಡ್ತೀನಿ. ಯುವ ಪೀಳಿಗೆಗೆ, ಯುವ ಪೀಳಿಗೆಗೆ ತಾವೊಬ್ರು ಯುವ ನಾಯಕರಾಗಿದ್ದೀರಾ ರಾಘವೇಂದ್ರ ಅವರು, ಆ ವಿಚಾರವಾಗಿ ಯುವ ಪೀಳಿಗೆಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ತಾವು? ಯುವ ಪೀಳಿಗೆ ಯುವಕರಿಗೆ ಒಂದೇ ಹೇಳುದು, ಒಂದೇ ಕರೆ ಕೊಡೋದು, ಒಂದೇ ವಿಷಯ, ಬನ್ನಿ ಇದರಲ್ಲಿ ನಮ್ಮ ಕಾರ್ಯಕರ್ತನಲ್ಲಿ ಇದು ಮಾಡಿ, ಉಪಯೋಗಗಳನ್ನು ಕೇಳಿಕೊಳ್ಬೇಡಿ, ಪಕ್ಷ ಸಂಘಟನೆ ಮೊದಲು ಮಾಡಿ ಅಂತ ಹೇಳ್ತೀನಿ ನಾನು ಯುವಕರಿಗೆ. ಈಗ ತಮ್ಮ ಒಂದು ಮುಖ್ಯ ಉದ್ದೇಶ ಈ ಒಂದು ಕ್ಷೇತ್ರದಲ್ಲಿ ಮುಂದುವರಿಯಕ್ಕೆ ರಾಘವೇಂದ್ರರವರೇ ಸಮಾಜ ಸೇವೆಗೇನೆ ಆದ್ಯತೆ ನಂದು ಎನ್ನಕ್ಕಂಥದ್ದು ವಿಶ್ವಾಸ ಒಂದು ಮಾತು ಕೊಡ್ತೀರಾ ತಾವು? ಹಾಂ, ನೂರು ನೂರು. ಬೇರೆ ಏನು ಉದ್ದೇಶ? ಸಮಾಜ ಸೇವೆ. ಈಗ ಹಾಲಿ ಸಂಸದರಾಗಿರ್ತಕ್ಕಂತಹ ರಾಘವೇಂದ್ರ ಅವರು ಇದ್ದಾರೆ, ಹೌದಾ? ಇವ್ರ ಬಗ್ಗೆ ತಮ್ಮ ಒಂದು ಅಭಿಪ್ರಾಯ? ಪರವಾಗಿಲ್ಲ ಸರ್, ನಮ್ಮ ಹೆಚ್ಚಿನ ನಾಯಕರು, ನಮ್ಮ ಎಂ ಪಿ ಅವರು, ರಾಘವೇಂದ್ರ ಒಳ್ಳೆ ನಾಯಕರು. ಕೆಲಸ ಕಾರ್ಯ ಹೇಗಾಗಿ ಅಭಿವೃದ್ಧಿಯ ಒಳ್ಳೆ ಎಲ್ಲ ಇಂಪ್ರೂವ್ಮೆಂಟ್ ಆಗ್ತದೆ, ಕೋರ್ಟ್ ಆಗ್ತಿದೆ, ಫೈರ್ ಇಂಜಿನ್ ಇದೆ, ಎಲ್ಲ ಆಗ್ತಿದೆ ಸರ್, ಪರವಾಗಿಲ್ಲ. ಹೌದಾ? ಬಂದ ಮೇಲೆ ಮತ್ತೆ ಮಾಡಿದ್ದಾರೆ. ಹೌದಾ? ರಾಘವೇಂದ್ರ ಅವರೇ, ತಾವು ತಮ್ಮ ಇಲ್ಲಿವರೆಗಿನ ರಾಜಕೀಯ ಹಾಗೂ ವೈಯಕ್ತಿಕ ಜೀವನ ಮಾಹಿತಿ ನಮಗೆ ಕೊಟ್ಟಿದ್ದಕ್ಕೆ, ನಮ್ಮ ವೀಕ್ಷಕರಿಗೆ ಕೊಟ್ಟಿದ್ದಕ್ಕೆ, ನಮ್ಮ ಆನ್ಲೈನ್ ಸೋಷಿಯಲ್ ಮೀಡಿಯಾದ ಸಲುವಾಗಿ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು, ಅಭಿನಂದನೆ. ಓಕೆ, ತಾವು ಕಳೆದುಕೊಳ್ಳುವ ವೀಕ್ಷಕರೇ ನಮ್ಮ ಇವತ್ತಿನ ಸಂದರ್ಶನಗಳಿದ್ರು ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಭಾರತೀಯ ಜನತಾ ಪಾರ್ಟಿಯ ಯುವ ನಾಯಕರು, ಸಮಾಜ ಸೇವಕರು, ಬೈಂದೂರು ಪಟ್ಟಣ ಪಂಚಾಯಿತಿ ಮಹಾಶಕ್ತಿ ಕೇಂದ್ರದ ಹಾಲಿ ಅಧ್ಯಕ್ಷರು ಹಾಗೂ ಮುಂದೆ ಬರ್ತಕ್ಕಂತಹ ಪಟ್ಟಣ ಪಂಚಾಯಿತಿ ಚುನಾವಣೆಗೆ ಪ್ರಬಲ ಆಕಾಂಕ್ಷಿ ಕೂಡ ಆದಂತಹ ಮಾನ್ಯ ಶ್ರೀ ಎಸ್ ರಾಘವೇಂದ್ರ ಪೂಜಾರಿರವರ ಮಾತುಗಳನ್ನು ಇವರ ಆಚಾರ ವಿಚಾರಗಳು. ಇವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆದುಕೊಳ್ಳಲು, ಇವರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಹಿಂದೆ ಲಾಗಿನ್ ಮಾಡಿ www.politiciansinindia.com. ನೆನಪಿರಲಿ ವೀಕ್ಷಕರೇ, ಪರಿಗಣನೆ ನಮ್ಮದು, ಆದರೆ ನಿರ್ಧಾರ ನಿಮ್ಮದು. ಜೈ ಹಿಂದ್, ಜೈ ಕರ್ನಾಟಕ.